ಶಿವಮೊಗ್ಗದ ಗುಂಡಪ್ಪ ಶೆಡ್ನಲ್ಲಿರ್ತಕ್ಕಂತಹ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಸಚಿವ ಕೆ ಈಶ್ವರಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪಮೇಯರ್ ಸುರೇಖಾ ಮುರಳೀಧರ್, ವಿಜಯ ಶ್ರೀಧರ್, ಕಾರ್ಪೊರೇಟರ್ ಎಚ್ ಸಿ ಯೋಗೇಶ್, ಕಿರಣ್ ದೇಸಾಯಿ ಇನ್ನಿತರರನ್ನು ಸನ್ಮಾನಿಸಲಾಯಿತು. ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಪುಷ್ಪ ಶೆಟ್ಟಿ, ಕಾರ್ಯದರ್ಶಿ ಅಶೋಕ್ ಕುಮಾರ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಛಲ ಇದೆ ಇಡೀ ಪ್ರಾಣಿಗಳ ಸಮೂಹದಲ್ಲಿ ಮಾನವರು ಅತ್ಯಂತ ಬೌದ್ಧಿಕವಾಗಿ ಮತ್ತು ನಾಳೆ ಎಲ್ಲ ನಮ್ಮದೇ ಹಬ್ಬ, ನಮ್ಮದೇ ದಿನ. 6, 7, 8 ಬಹುಶಃ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಈ ವರ್ಷ ಎಲ್ಲರಲ್ಲೂ ಕೂಡ ಒಂದು ಜಾಗೃತಿ, ಮಹಿಳಾ ದಿನಾಚರಣೆ ಅಂತಕ್ಕಂಥ ಒಂದು ಹಬ್ಬ. ಆದ್ರೆ ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಬರೀ ಜನ ಮಾರ್ಚ್ 8 ಮಾತ್ರ ನಮ್ಮ ದಿನವಲ್ಲ, ನಮ್ಗಿರ್ತಕ್ಕಂಥ ಪ್ರತಿ ದಿನ, ನನ್ನಲ್ಲಿರ್ತಕ್ಕಂಥ ಪ್ರತಿ ಕ್ಷಣ ಅವೆಲ್ಲವೂ ಕೂಡ ನಮ್ಮದೇ, ನನ್ನ ಹಬ್ಬವನ್ನೇ ಆಗಿದೆ ಕೂಡ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದ್ರೆ, ಮಹಿಳೆಯನ್ನ ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾರೆ, ಎಲ್ಲರೂ ಹೇಳ್ತಾರಲ್ಲ, ನಾನು ಎಲ್ಲರೂ ಒಪ್ಕೊಳ್ತಾರೆ ಕೂಡ, ಮಹಿಳೆ ಅಂದ್ರೆ ಒಂದು ಬದ್ಧತೆ, ಮಹಿಳೆ ಅಂದ್ರೆ ಒಂದು ಪ್ರಾಮಾಣಿಕತೆ ಇರ್ತದೆ. ಅದನ್ನು ಕಂಪೇರ್ ಮಾಡಿದಾಗ ಬೇರೆ ಎಲ್ಲರಿಗಿಂತ ಮಹಿಳೆ ಆ ಕೆಲಸವನ್ನು ವಹಿಸ್ಕೊಂಡಿದ್ರೆ, ಹಾ ಮಹಿಳೆಯರು ವಹಿಸ್ಕೊಂಡಿದಾರಲ್ಲ, ಅಚ್ಚುಕಟ್ಟಾಗಿ ಆಗ್ತದಲ್ಲ, ಅದಕ್ಕೆ ಒಂದಿಷ್ಟು ಪ್ರಾಮಾಣಿಕತೆ ಇರ್ತದೆ. ಮತ್ತು ಅವರಲ್ಲಿ ಒಂದು ಸ್ವಾಭಿಮಾನ ಜಾಸ್ತಿ ಅಂತ ಮತ್ ಮತ್ ಹೇಳಿದಾಗ ಗಂಡಸು ನಾವು ಕೂತಿದೀವಲ್ಲ, ಇದೆ ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ಒಪ್ಪಿಕೊಂಡಾಗ ಅಥವಾ ಒಂದು ಸ್ವಲ್ಪ ಕಮ್ಮಿ ಅಂತ ಬಹಳ ಸಂತೋಷ ಅಂತ ಕರಬೇಕು. ಒಂದಂತೂ ತುಂಬಾ ಸ್ಪಷ್ಟ, ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಷ್ಟು ಸೂಕ್ತವೋ ಅನ್ನೋ ಗೊತ್ತಿಲ್ಲ. ಆದರೆ ಭಾರತೀಯ ಹೆಣ್ಣು ದಿನಾಚರಣೆ ಮಾಡಿಕೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಪ್ರಪಂಚಕ್ಕೆ ಮಾದರಿ ಯಾರು ಅಂದ್ರೆ ಭಾರತೀಯ ಹೆಣ್ಣು ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲ ವಿಚಾರಗಳಿಗೂ ಕೂಡ ಭಾರತೀಯ ಹೆಣ್ಣು ಪ್ರಪಂಚಕ್ಕೇನೆ ಒಂದು ರೀತಿಯ ದಾರಿದೀಪ. ಪ್ರತಿಯೊಂದು ಅಂಶವನ್ನು ಗಮನಿಸ್ತಾ ಹೋದಾಗ ಸಂಸ್ಕೃತಿಯನ್ನು ಉಳಿಸಂತ ವ್ಯವಸ್ಥೆ ಭಾರತದಲ್ಲಿದೆ. ಆ ಸಂಸ್ಕೃತಿಯ ಪ್ರತೀಕವೂ ಹೆಣ್ಣೆ. ಯಾವುದೇ ಅಕಸ್ಮಾತ್ ಒಬ್ಬ ಹೆಣ್ಮಗಳು ಸಣ್ಣ ತಪ್ಪು ಮಾಡಿದಾಗ ಮನೆಯಲ್ಲಿರುವಂತ ಎಲ್ಲ ಹಿರಿಯರು ಹೇಳಿದ್ರು, ಒಂದು ಹೆಣ್ಣಾಗಿ ನೀನು ಈ ರೀತಿ ಮಾತು ಮಾಡೋ ಸಾಧ್ಯವ ಅಂತ. ಸನ್ಮಾನ ಚಪ್ಪಾಳೆ ಉತ್ತಮವಾಗಿ ಹೊರತಲ್ಲಿರುವ ಶ್ರೀಮತಿ ಎಡಿಟರ್ ಶ್ರೀಮತಿ ಭಾರತಿ ಚಂದ್ರಶೇಖರ್ ಅವರಿಗೆ ಹಾಗೂ ಕೌನ್ಸಲರ್ಸ್ ಶ್ರೀಮತಿ ಪುಷ್ಪಾ ಶೆಟ್ಟಿ, ನಮ್ಮ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳಿಸಲಿ ಹಾಗೂ ನಮ್ಮ ಶಿವಮೊಗ್ಗ ನಗರಕ್ಕೆ ಹೆಸರು ಮಹಾನ್ ಸಾಧನೆ ಮಾಡಿರುವಂತಹ ಅತ್ಯುತ್ತಮ ಅಪರೂಪದ ವ್ಯಕ್ತಿಗಳಲ್ಲಿ ಹಾಗೂ ರಾಜಕೀಯ ಹಂಸದಿ ಒಂದು ದೊಡ್ಡ ಸಾಧನೆ. ನಮ್ಮ ಎಫ್ ಪಿ ಐಗೆ ಸಂದ ಗೌರವ, ನಮ್ಮ ಎಫ್ ಪಿ ಐಗೆ ಸಂದ ಗೌರವ, ನಮ್ಮ